ಉಡುಪಿಯಲ್ಲಿ ಜಿಲ್ಲೆ ಹಣ ಕೊಟ್ಟಿಯನ್ನು ಬಂದಿದ್ರೆ ಯಾರಾದ್ರೂ ಕಾರಣ ಇದ್ರೆ ಐಶ್ವರ್ಯ ಕೊಡುವಾರೇ ಕಾರಣ. ನಮಸ್ಕಾರ ಸ್ನೇಹಿತರೆ, ಧರಣಿ ಯೋಜನೆ ನಿಮಗೆ ಸ್ವಾಗತ. ಸ್ವಾಗತ, ನಾನು ನಿಮ್ಮ ಬೀದರ್ಗೆ ಹಿಂದುಳಿದ ಹಣೆಪಟ್ಟಿ ಬರಬೇಕಾದ್ರೆ ಖಂಡ್ರೆ ಪರಿವಾರವೇ ಕಾರಣ ಎಂದು ಕೇಂದ್ರ ಸಚಿವ ಭಗವಂತ ಖೂಬ ಹೇಳಿದ್ರು. ಬೀದರ್ ತಾಲೂಕಿನ ದಕ್ಷಿಣ ಕ್ಷೇತ್ರದ ಕಾಶಪುರ್ಬಿ ಗ್ರಾಮದಲ್ಲಿ JDS ಮತ್ತು BJP ಮೈತ್ರಿ ಲೋಕಸಭೆ ಚುನಾವಣೆ ಪ್ರಯುಕ್ತ 110 ಹಳ್ಳಿಯ JDS ಮುಖಂಡರ ಸಭೆಯೊಂದನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಭಗವಂತ ಖೂಬನ್ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಗೆ ಮಾಡಿರುವ 10 ವರ್ಷದ ಸಾಧನೆ ಏನೆಂದು ಕೇಳುತ್ತಿರುವಂತಹ ವಿಪಕ್ಷದವರು ನಮ್ಮ ಬೀದರ್ ಜಿಲ್ಲೆಗೆ ಅವರ ಸಾಧನೆ ಏನಿದೆ, ಅವರ ಜಿಲ್ಲೆ ಹಿಂದುಳಿದ ಪಟ್ಟಿಯಲ್ಲಿ ಇರಬೇಕಾದರೆ ಖಂಡ್ರೆ ಪರಿವಾರವೇ ಕಾರಣ ಎಂದು ಆರೋಪಿಸಿದ ಕೇಂದ್ರ ಸಚಿವ ಭಗವಂತ ಖೂಬ. ಹಲವಾರು ಯೋಜನೆಗಳು ಬೀದರ್ ಜಿಲ್ಲೆಗೆ ತಂದಿದ್ದೇನೆ, ತಾವು ಚುನಾವಣೆಯಲ್ಲಿ ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡುವುದಕ್ಕಾಗಿ ಜನರಿಗೆ ನೀವು ತಪ್ಪು ಸಂದೇಶವನ್ನು ನೀಡ್ತಾ ಇದ್ದೀರಿ, ನಾನು ಮಾಡಿರುವ ಸಾಧನೆ ಜನರ ಮುಂದಿದೆ ಎಂದು ಅಮೃತ ಯೋಜನೆಯಲ್ಲಿ BJD ಕುಡಿಯುವ ನೀರಿನ ವ್ಯವಸ್ಥೆ 125 ಕೋಟಿಯ ಪ್ರತಿಯೊಬ್ಬರ ಮನೆಗೆ ಪೈಪ್ ಮುಖಾಂತರ ಗ್ಯಾಸ್, ಇನ್ನು ಮುಂದೆ ಇನ್ನೊಂದು 4-5 ತಿಂಗಳಲ್ಲಿ ಬೀದರ್ ನಗರದಲ್ಲಿ ಯಾರು ಸಿಲಿಂಡರ್ ತಗೊಂಡಿರುವಂತ ಅವಶ್ಯಕತೆ ಇಲ್ಲ, ಎಲ್ಲರ ಮನೆಗೆ ಗ್ಯಾಸ್ ಪೈಪ್ ಲೈನ್ ಕನೆಕ್ಷನ್ ಆಗಿದೆ. ಎಲ್ಲದರ ಜೊತೆಯಲ್ಲಿ ವಿಶೇಷ ಅಂತಂದ್ರೆ ಅಭ್ಯರ್ಥಿ ಜೊತೆಯಲ್ಲಿ ಈಗ ಸ್ಪಷ್ಟ ಇದೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಕುಟುಂಬ, ಅದರ ದರ್ಪ, ಅದರ ಅಹಂಕಾರ ಕಳೆದ 65 ವರ್ಷದಿಂದ ಈ ಜಿಲ್ಲೆಯಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಎಷ್ಟು? 65 ವರ್ಷ. ಅವರ ಅಭಿವೃದ್ಧಿ ನಮಗೆ ಕೇಳ್ತಾರಲ್ಲ ಪ್ರಶ್ನೆ, ನಾ ಹೇಳಿದೆ ಎಷ್ಟು, ಇನ್ನು ಬಹಳ ಕಡಿಮೆ ಹೇಳಿದ್ದೀನಿ. ಅವರ ಅಭಿವೃದ್ಧಿ ಒಂದೇ ಒಂದು ಉತ್ತರ ಉದಾಹರಣೆಯನ್ನ ಕೊಡ್ತೀನಿ. 65 ವರ್ಷದಲ್ಲಿ ಅವ್ರು ಹುಟ್ಟುವಂತ ಬಲಿಕೆಯಲ್ಲಿ ಒಂದ್ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಸ್ಟೇಡಿಯಂ ಕಟ್ಸಿಲ್ಲ ಈಶ್ವರ ಖಂಡ್ರೆ, ಯಾರು ನಂಬ್ತೀರಾ? ಸ್ಟೇಡಿಯಂ ಎಲ್ಲ ಬಾಲ್ಕಿನ ಅಂದ್ರೆ ಅವ್ರು ಎಷ್ಟು ತಲೆ ಖರ್ಚು ಮಾಡಿದ್ರೆ ಅಭಿವೃದ್ಧಿಗೆ ಅನ್ನೋದಂತ ಇದು ಒಂದು ಉದಾಹರಣೆ ಸಾಕು, ಒಂದೇ ಉದಾಹರಣೆ. ಇವತ್ತ 10 ವರ್ಷದ ಹಿಂದೆ ಬೀದರ್ ಜಿಲ್ಲೆ ಹಿಂದುಳಿದಂತ ಹಣೆಪಟ್ಟಿಯನ್ನು ಬಂದಿದ್ದರೆ ಯಾರಾದ್ರೂ ಕಾರಣ ಇದ್ರೆ ಐಶ್ವರ್ಯ ಖಂಡ್ರೆ ಪರಿವಾರವೇ ಕಾರಣ ಇದೆ. ಬಂದಿದ್ರು ಅವ್ರ ಜೀವನದಲ್ಲಿ ದ್ವೇಷದ ರಾಜಕಾರಣ, ಅಸೂಯದ ರಾಜಕಾರಣ, ಬಡವರನ್ನ ದೀನದಲ್ಲಿತನ ತುಳಿಯುವಂತ ರಾಜಕಾರಣ, ಜಾತಿಯಲ್ಲಿ ಜಗಳ ಹಚ್ಚಿ ತನ್ನ ರಾಜಕೀಯ ಬೆಳೆಗಳನ್ನ ಬೆಳೆಸ್ಕೊಳ್ಳುವಂತ ಯಾವ್ದಾದ್ರೂ ಕುಟುಂಬ ಇದೆ ಜಿಲ್ಲೆಯಲ್ಲಿ ಅಂತಂದ್ರೆ ಈಶ್ವರ ಖಂಡ್ರೆ ಕುಟುಂಬದ. ಇಷ್ಟೆಲ್ಲ ಇಟ್ಕೊಂಡು ಚುನಾವಣೆ ಇರೋದೇ 15 ದಿವಸ ಚುನಾವಣೆ ಇತ್ತು, ಈಗ 25 ದಿವಸ ಉಳಿದ. ಅನೇಕ ಸರ್ತಿ ಏನಾಗ್ತದ, ಇಲ್ಲ ರೀ ಅವ್ರು ಬಂದು ಫೋನ್ ಮಾಡ್ತಾರೆ, ಅವರು ಸೋಲುವಂತ ಸಂಪೂರ್ಣವಾಗಿ ಭೀತಿ ಬಂದ್ಬಿಟ್ಟಿದೆ. ಅದಕ್ಕೆ ಎಲ್ಲ ಪಾರ್ಟಿ ಕಾರ್ಯಕರ್ತರಿಗೆ ಎಲ್ಲ ಮುಖಂಡ್ರಿ, ನಮ್ಗೊಂದು ಅವಕಾಶ ಕೊಡ್ರಿ, ನಾವನ್ನು ಅಭಿವೃದ್ಧಿ ಮಾಡಿ ತೋರಿಸ್ತೀವಿ ಅಂತ. 65 ವರ್ಷ ಆಯ್ತು ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ, ಏನು ಅಭಿವೃದ್ಧಿ ಮಾಡಿದ್ರಿ ಬಲ್ಕಿನಲ್ಲಿದ್ದೆ? ಆ ಅಭಿವೃದ್ಧಿ ಮಾಡಿದಿರ್ಬೇಕಾದ್ರೆ 100 ಎಕರೆಗೆ ಕರಿಕಲ್ಲಿನ ಕಾಂಪೌಂಡ್ ಕಟ್ಸಿದ್ರೆ ಅದೇ ನಿಮ್ಮ ಅಭಿವೃದ್ಧಿ ಇದೆ. ನಾನು ಅನೇಕ ಬಾರಿ ಬಂಡಪ್ಪ ಕಾಶಪ್ಪನವರು, ಇದು ಕಾಶಪ್ಪ ಅನ್ನೋರು ಶಾಸಕರಿದ್ದಾಗ ರೈತರಿಗೆ ಕಬ್ಬಿಗೆ 2500 ಕೊಡ್ರಿ, 2400 ಕೊಡ್ರಿ ಅಂತ ನಾವು ತುಂಬಾ ಒತ್ತಾಯ ಮಾಡ್ತಿದ್ದೆ. ಆದ್ರೆ ಅವ್ರ ಮೀಟಿಂಗಿಗೆ ಸೇರಿ ಬರ್ತಿದ್ದಿಲ್ಲ, 2000 ಕೊಡ್ತಿದ್ರು ಹೋದ ವರ್ಷ, ಈ ಸರ್ತಿ ಯಾಕೆ 2600 ಕೊಟ್ರಿ? ಇವತ್ತು ಇವತ್ತ ಯಾಕೆ ಕೊಟ್ರಿ? ಅಲ್ಲಿ ಚಿಂಚೋಳಿದಾಗ ಯತ್ನಾಗೌಡರು 2650 ಕೊಟ್ಟರು ಅಂತ ಹೇಳಿ ಇವತ್ತು ನಿಮಗೆ ಮಜ್ಬೂರಿಯಾಗಿ 2600 ಕೊಟ್ರಿ. ಹಾಗಾದ್ರೆ ಪ್ರತಿ ವರ್ಷ ಪ್ರತಿ ಟನ್ನಿಗೆ 600 ರೂಪಾಯಿಕ್ಕಿಂತ ಹೆಚ್ಚು ನೀವು ನಮ್ದು ರೈತರು ಶೋಷಣೆ ಮಾಡಿದ್ರಲ್ಲ, ಇದು ಯಾವ್ದು ರಾಜಕಾರಣ? ಇದು DCC ಬ್ಯಾಂಕ್ ಹೋಗಬಾರ್ದಾಗಿತ್ತು ಅವ್ರ ಕೈದಾಗಿ. ಆದ್ರೆ ಯಾವುದೋ ಒಂದು ಪ್ರಭಾವಕ್ಕೆ ಒಳಗಾಗಿ ಸೊಸೈಟಿ ಡೈರೆಕ್ಟರ್ಗಳು ಅವ್ರಿಗೆ ಓಟ್ ಹಾಕಿದ್ರು. ಇದು ಪರಿಸ್ಥಿತಿ ಏನಿದೆ DCC ಬ್ಯಾಂಕಿದ್ದು, ಏನಿದೆ ಪರಿಸ್ಥಿತಿ?
ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.